ಈ ವರ್ಷ ಇಂಡಿಯಾ ಮತ್ತು ಚೈನಾ ಬಾರ್ಡರ್ನಲ್ಲಿ ಆದ ಘರ್ಷಣೆಯಿಂದ ಇಂಡಿಯಾ ಮತ್ತು ಚೈನಾ ನಡುವಿನ ಸಂಬಂಧಗಳು ಸರಿಯಾಗಿಲ್ಲ ಆ ಘಟನೆ ನಡೆದ 14 ದಿನಗಳಿಗೆ ಇಂಡಿಯನ್ ಗವರ್ನಮೆಂಟ್ ಕೆಲವು ಚೈನೀಸ್ ಆಪ್ಸ್ನ ಬ್ಯಾನ್ ಮಾಡ್ತಿದ್ದೀವಿ ಅಂತ ಅನೌನ್ಸ್ ಮಾಡಿತು ಅದರಲ್ಲಿ ಒಂದು ಪಾಪ್ಯುಲರ್ ಆ್ಯಪ್ ಕೂಡ ಇತ್ತು ಅದೇ ಟಿಕ್ಟಾಕ್ ಮತ್ತೆ ಅವುಗಳನ್ನು ಬ್ಯಾನ್ ಮಾಡಿದ 2 ತಿಂಗಳುಗಳಿಗೆ ಮತ್ತೆ 118 ಆ್ಯಪ್ಸ್ನ ಬ್ಯಾನ್ ಮಾಡ್ತಿದ್ದೀವಿ ಅಂತ ಅನೌನ್ಸ್ ಮಾಡಿದೆ ಆ ಲಿಸ್ಟ್ನಲ್ಲಿ ಕೂಡ ಒಂದು ಪಾಪ್ಯುಲರ್ ಆ್ಯಪ್ ಇದೆ ಅದೇ ಪಬ್ಜಿ ಇಷ್ಟಕ್ಕೂ ಗೌರ್ಮೆಂಟ್ ಯಾಕೆ ಈ ಆ್ಯಪ್ಸ್ನ ಬ್ಯಾನ್ ಮಾಡ್ತಿದೆ ಅಂದರೆ ತುಂಬ ಜನ ಹೇಳೋದು ಬಾರ್ಡರ್ನಲ್ಲಿ ಚೈನಾ ಮಾಡಿದ ಕೃತ್ಯಕ್ಕೆ ಇಂಡಿಯನ್ ಗೌರ್ಮೆಂಟ್ ಸೇಡು ತೀರಿಸಿಕೊಳ್ತಿದೆ ಅಂತ ಹೇಳ್ತಾರೆ ಆದರೆ ಗೌರ್ಮೆಂಟ್ ಹೇಳೋದು ಸೇಡು ಗೀಡು ಏನೂ ಇಲ್ಲ ಈ ಆ್ಯಪ್ಸ್ ನಮ್ಮ ಪ್ರಜೆಗಳ ಡಾಟಾವನ್ನು ಕದ್ದು ಹೊರದೇಶಕ್ಕೆ ಕಳಿಸ್ತಿವೆ ಅದಕ್ಕೆ ಇವುಗಳನ್ನು ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳುತ್ತೆ ಆ ಹೊರದೇಶವೇ ಚೈನಾ ಇಷ್ಟಕ್ಕೂ ಆ ಡಾಟಾ ಯಾಕೆ ಅಷ್ಟು ಇಂಪಾರ್ಟೆಂಟ್ ಚೈನಾ ನಮ್ಮ ಡಾಟಾವನ್ನು ತೆಗೆದುಕೊಂಡು ಏನು ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ ಡಾಟಾ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದರೆ ಡಾಟಾ ಅಂದರೆ ನಿಮ್ಮ ಇನ್ಫಾರ್ಮೇಷನ್ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ಯಾವ ಆ್ಯಪ್ಸ್ ಬಳಸ್ತಿದ್ದೀರಿ ನೀವು ಇಂಟರ್ನೆಟ್ನಲ್ಲಿ ಏನನ್ನು ಸರ್ಚ್ ಮಾಡ್ತಿದ್ದೀರಿ ಯಾವ ವೆಬ್ಸೈಟ್ಸ್ಗೆ ವಿಸಿಟ್ ಮಾಡ್ತಿದ್ದೀರಿ ನಿಮ್ಮ ಇಂಟ್ರೆಸ್ಟ್ಗಳೇನು ಅನ್ನೋ ಇನ್ಫಾರ್ಮೇಷನನ್ನೇ ಅವರು ಕದೀತಿರೋದು ಈ ಇನ್ಫಾರ್ಮೇಷನಿಂದ ಏನಾಗುತ್ತೆ ಅಂತ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ನೀವು ಒಂದು ಚೈನೀಸ್ ಕೀಬೋರ್ಡ್ ಆ್ಯಪ್ನ ಬಳಸ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ ನೀವು ನೆಟ್ ಬ್ಯಾಂಕಿಂಗ್ಗೆ ಲಾಗಿನ್ ಆಗೋವಾಗ ಪಾಸ್ವರ್ಡ್ ಟೈಪ್ ಮಾಡೋದು ಆ ಚೈನೀಸ್ ಆ್ಯಪ್ನಿಂದಲೇ ಆಗ ಆ ಆ್ಯಪ್ ನೀವು ಯಾವ ವೆಬ್ಸೈಟ್ನಲ್ಲಿದ್ದೀರೋ ಅಂತ ಟ್ರ್ಯಾಕ್ ಮಾಡಿ ನೀವು ಟೈಪ್ ಮಾಡೋ ನಂಬರ್ಸ್ ಮತ್ತು ಲೆಟರ್ಸ್ನ ಚೀನಾದ ಸರ್ವರ್ಗೆ ಕಳಿಸ್ತಾ ಇರುತ್ತೆ ಇದರಿಂದ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಅವ್ರಿಗೆ ಕೊಟ್ಬಿಟ್ರಿ ಅವರು ಲಾಗಿನ್ ಆಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೂಡ ನೋಡ್ಬೋದು ಅದನ್ನು ಬೇರೆಯವ್ರಿಗೂ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು ನಿಮಗೆ ಓ ಟಿ ಪಿ ಬಂದರೂ ಸಹ ಆ ಚೈನೀಸ್ ಕೀಬೋರ್ಡ್ ಆ್ಯಪ್ಗೆ ಎಸ್ ಎಮ್ ಎಸ್ ಪರ್ಮಿಷನನ್ನು ಕೊಟ್ಟಿದ್ರೆ ಅದು ನಿಮ್ಮ ಎಸ್ ಎಮ್ ಎಸ್ಗಳನ್ನು ರೀಡ್ ಮಾಡಬಲ್ಲದು ಇದರಿಂದ ಅವರಿಗೆ ಆ ಓ ಟಿ ಪಿ ಕೂಡ ಗೊತ್ತಾಗುತ್ತೆ ಇದರಿಂದ ಅವರು ಒಂದೇ ಕ್ಷಣದಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಜೀರೋ ಮಾಡಬಲ್ಲರು ಇದು ಒಂದು ಚಿಕ್ಕ ಹ್ಯಾಕ್ನ ಎಕ್ಸಾಂಪಲ್ ಚೈನಾ ಒಂದು ದೊಡ್ಡ ಹ್ಯಾಕಿಂಗ್ ಆರ್ಮಿಯನ್ನೇ ಹೊಂದಿದೆ ಕೆಲವು ವರ್ಷಗಳ ಹಿಂದೆ ಚೈನಾ ಯು ಎಸ್ ಮತ್ತು ಯುರೋಪಿಯನ್ ಯೂನಿಯನ್ ದೇಶಗಳ ಬ್ಯಾಂಕಿಂಗ್ ಸಿಸ್ಟಮ್ನ ಹ್ಯಾಕ್ ಮಾಡಿ ಕರೆನ್ಸಿ ಎಕ್ಸ್ಚೇಂಜಸ್ನ ಮ್ಯಾನಿಪ್ಯುಲೇಟ್ ಮಾಡಿತ್ತು ಇದರಿಂದ ಆ ದೇಶಗಳಿಗೆ ತುಂಬ ನಷ್ಟ ಬಂದಿತ್ತು ಆ ರೀತಿ ಡಾಟಾ ಕದಿಯೋ ಆ್ಯಪ್ಸ್ನ ಇಂಟರ್ನೆಟ್ ಬ್ಯಾಂಕಿಂಗ್ ಬಳಸೋ ಕೋಟ್ಯಂತರ ಭಾರತೀಯರು ಬಳಸ್ತಾ ಇದ್ದರೆ ಅವರ ಬ್ಯಾಂಕಿಂಗ್ ಡೀಟೇಲ್ಸ್ ಎಲ್ಲ ಅವರ ಕೈಗೆ ಸಿಕ್ಕರೆ ಯಾವಾಗಾದರೂ ಇಂಡಿಯಾಗೂ ಚೈನಾಗೂ ವಾರ್ ಬಂದಾಗ ಕೇವಲ ಕೆಲವೇ ನಿಮಿಷಗಳಲ್ಲಿ ಎಲ್ಲರ ಬ್ಯಾಂಕ್ ಬ್ಯಾಲೆನ್ಸ್ನ ಜೀರೋ ಮಾಡಬಲ್ಲರು ದೇಶದ ಪ್ರಜೆಗಳ ದುಡ್ಡು ಜೀರೋ ಆದರೆ ದೇಶದ ಆರ್ಥಿಕತೆಯೂ ಕಡಿಮೆ ಆಗುತ್ತೆ ಕೇವಲ ಒಂದು ಕೀಬೋರ್ಡ್ ಆ್ಯಪ್ ಇಷ್ಟೆಲ್ಲ ಮಾಡಿದರೆ ನಿಮ್ಮ ಫೋನ್ ತುಂಬ ಬರೀ ಚೈನಾ ಗೌರ್ಮೆಂಟ್ ಹೇಳಿದಂತೆ ಕೆಲಸ ಮಾಡೋ ಚೈನೀಸ್ ಆ್ಯಪ್ಸ್ ಇದ್ದರೆ ಏನೆಲ್ಲ ಮಾಡಬಲ್ಲರು ಅಂತ ಊಹಿಸಿಕೊಳ್ಳಿ ನಮ್ಮ ದೇಶದ ಮಿಲಿಟರಿ ಆಫೀಸರ್ಸ್ ಫೋನ್ನಲ್ಲಿ ಈ ಆ್ಯಪ್ಸ್ ಇದ್ದರೆ ಅವರಿಗೆ ಆ ಮಿಲಿಟರಿ ಆಫೀಸರ್ಸ್ನ ಪೂರ್ತಿ ಡೀಟೇಲ್ಸ್ ಸಿಕ್ಕಂಗೆ ಆತ ಇಂಡಿಯನ್ ಆರ್ಮಿಯಲ್ಲಿ ಏನು ಮಾಡ್ತಾನೆ ಆತನ ಫ್ಯಾಮಿಲಿ ಮೆಂಬರ್ಸ್ ಯಾರು ಮತ್ತು ಆ ಆಫೀಸರ್ ಏನಾದರೂ ದೊಡ್ಡ ಅಧಿಕಾರಿಯಾಗಿದ್ದರೆ ಆ ಅಧಿಕಾರಿಯ ಫೋನಲ್ಲೇನಾದರೂ ಮಿಲಿಟರಿ ಸೀಕ್ರೆಟ್ಸ್ ಇದ್ದರೆ ಆ ಸೀಕ್ರೆಟ್ಸ್ ಎಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಆರ್ಮಿ ಡೀಟೇಲ್ಸ್ ಬೇರೆ ದೇಶಕ್ಕೆ ಗೊತ್ತಾಗೋದು ಅಷ್ಟು ಒಳ್ಳೆಯದಲ್ಲ ಈ ರೀತಿ ಚೈನಾ ಗೌರ್ಮೆಂಟ್ ಅವರ ದೇಶದ ಕಂಪನಿ ಆ್ಯಪ್ಸ್ನಿಂದ ಬೇರೆ ದೇಶದ ಆರ್ಮಿ ಸೀಕ್ರೆಟ್ಸ್ ಪೊಲಿಟಿಕಲ್ ಡೀಟೇಲ್ಸ್ ಪೊಲಿಟಿಕಲ್ ಸೀಕ್ರೆಟ್ಸ್ ಕೊನೆಗೆ ಪೊಲೀಸ್ ಅಧಿಕಾರಿಗಳ ಸೀಕ್ರೆಟ್ಸ್ನೂ ಬಿಡಲ್ಲ ಈ ರೀತಿ ಇಡೀ ಗೌರ್ಮೆಂಟ್ ಅಧಿಕಾರಿಗಳ ಪರ್ಸನಲ್ ಮತ್ತು ಪ್ರೊಫೆಷನಲ್ ಸೀಕ್ರೆಟ್ಸ್ ಬೇರೆ ದೇಶದ ಕೈಗೆ ಸಿಕ್ಕರೆ ಅವರು ಆ ಇನ್ಫಾರ್ಮೇಷನಿಂದ ನಮ್ಮ ಜೊತೆ ಆಟ ಆಡ್ತಾರೆ ನಾನು ಯಾವ ಗೌರ್ಮೆಂಟ್ ಆಫೀಸರ್ ಅಲ್ಲ ನನ್ನ ಡೀಟೇಲ್ಸ್ ತೊಗೊಂಡು ಅವ್ರೇನು ಮಾಡ್ತಾರೆ ಅಂತ ಕೇಳಿದರೆ ಮೊದಲೇ ಹೇಳಿದಂತೆ ಕೇವಲ ಬ್ಯಾಂಕ್ ಡೀಟೇಲ್ಸ್ನಷ್ಟೇ ಕದಿಯಲ್ಲ ನೀವು ಎಂಥವರು ನಿಮ್ಮ ಇಷ್ಟಗಳೇನು ನಿಮಗೆ ಈಗ ಅಧಿಕಾರದಲ್ಲಿರೋ ಗೌರ್ಮೆಂಟ್ ಮೇಲೆ ಕೋಪ ಇದೆಯಾ ಅಥವಾ ಸಮಾಜದ ಮೇಲೆ ಕೋಪ ಇದೆಯಾ ಅನ್ನೋ ವಿಷಯಗಳು ನೀವು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡೋ ವಿಧಾನಗಳ ಮೇಲೆ ತಿಳ್ಕೊಳ್ತಾರೆ ಅದೇ ರೀತಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡೋ ಪೋಸ್ಟ್ಗಳು ಮತ್ತು ಚಾಟಿಂಗ್ ಕನ್ವರ್ಸೇಷನ್ಸ್ನ ಹ್ಯಾಕ್ ಮಾಡಿ ನೀವು ಎಂಥವರು ಅಂತ ತಿಳ್ಕೊಳ್ತಾರೆ ನಿಮಗೆ ಗೊತ್ತು ನಮ್ಮ ದೇಶದಲ್ಲಿ ಎಲ್ಲರೂ ದೇಶಭಕ್ತರು ಇರಲ್ಲ ಎಲ್ಲೋ ಒಬ್ಬರು ಜಾಬ್ ಸಿಗದೇನೋ ಅಥವಾ ಇನ್ಯಾವುದೋ ಕಾರಣದಿಂದ ಗೌರ್ಮೆಂಟ್ ಮೇಲೆ ಕೋಪದಿಂದ ಇರ್ತಾರೆ ಅಥವಾ ಇಡೀ ದೇಶದ ಮೇಲೆ ಸಿಟ್ಟಿನಿಂದ ಇರ್ತಾರೆ ಇನ್ನು ಕೆಲವರು ಉಗ್ರವಾದ ಚಟುವಟಿಕೆಗಳ ಮೇಲೆ ಆಸಕ್ತರಾಗಿ ಅವುಗಳ ಬಗ್ಗೆ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡ್ತಿರ್ತಾರೆ ಇಂಥವರೇ ಬೇಕು ಆ ಶತ್ರು ದೇಶಕ್ಕೆ ಅವರ ಡೀಟೇಲ್ಸ್ ಎಲ್ಲ ಗೊತ್ತಿರೋದ್ರಿಂದ ಅವರನ್ನು ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡಬಲ್ಲರು ನಮ್ಮ ದೇಶದಲ್ಲಿ ನಮ್ಮ ದೇಶದ ಪ್ರಜೆಯಿಂದಲೇ ದಾಳಿ ಮಾಡಿಸಬಲ್ಲರು ಈ ರೀತಿ ಸಿಂಪಲ್ ಡಾಟಾದಿಂದ ಬಾರ್ಡರ್ ದಾಟದೆ ಆಯುಧ ಬಳಸದೆ ಸೀಕ್ರೆಟಾಗಿ ನಮಗೆ ಗೊತ್ತಿಲ್ಲದೇ ನಮ್ಮ ಜೊತೆ ಯುದ್ಧ ಮಾಡಬಲ್ಲರು ಇಲ್ಲಿ ಇಂಡಿಯನ್ ಗೌರ್ಮೆಂಟ್ ಕೇವಲ ಆ್ಯಪ್ಸ್ನಷ್ಟೇ ಬ್ಯಾನ್ ಮಾಡ್ತಿಲ್ಲ ನಮ್ಮ ಪ್ರೈವೇಸಿನ ಕಾಪಾಡ್ತಿದೆ ನಮ್ಮ ಇನ್ಫಾರ್ಮೇಷನ್ ಬೇರೆ ದೇಶಕ್ಕೆ ಸಿಗದೆ ಸುರಕ್ಷಿತವಾಗಿ ಇದ್ದರೆ ಇಡೀ ದೇಶವೇ ಸುರಕ್ಷಿತವಾಗಿದ್ದಂತೆ ನಮ್ಮ ಪರ್ಸನಲ್ ಡಾಟಾನ ಕದ್ದರೆ ಕೇವಲ ಆ್ಯಪ್ಸ್ನ ಅಷ್ಟೇ ಅಲ್ಲ ನಷ್ಟ ಆದ್ರೂ ಮೊಬೈಲ್ಸ್ನ ಕೂಡ ಬ್ಯಾನ್ ಮಾಡುತ್ತೆ ಕೆಲವು ಜನ ಸಬ್ಸ್ಕ್ರೈಬರ್ಸ್ ನಮ್ಮ ಡಾಟಾವನ್ನು ಚೈನಾದವರು ಕದ್ದು ಏನು ಮಾಡ್ತಾರೆ ಅಂತ ಕೇಳಿದ ಪ್ರಶ್ನೆಗೆ ಈ ವಿಡಿಯೋ ಮೂಲಕ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್